ಎಲ್ಲ ತಿಳ್ಕೊಂಡಿರೋದೇನು ಅಂತಂದರೆ, ಈ ಭಾರತದ ಮೊಟ್ಟ ಮೊದಲ ಸಿನಿಮಾ ದಾದಾ ಸಾಹೇಬ್ ಫಾಲ್ಕೆ ಅವರು ಮಾಡಿರೋ ಹರಿಶ್ಚಂದ್ರ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ 11 ರಂಗನಾಯಕ ಮುಗಿದ ನಂತರ ಮತ್ತು ಹರಿಶ್ಚಂದ್ರ ಬರೋದಕ್ಕೂ ಮಧ್ಯದಲ್ಲಿ ಸುಮಾರು ಚಿತ್ರಗಳು ಬಂದಿದೆ. ಆದರೆ ಎಲ್ಲಿ ಎಲ್ಲಿ ಹೋಯಿತು ಆ ಚಿತ್ರಗಳು? ರಾಜಾ ಹರಿಶ್ಚಂದ್ರನೇ ಮೊಟ್ಟ ಮೊದಲ ಈ ಭಾರತದ ಸಿನಿಮಾ ಅನ್ನೋದು ಹೇಗೆ ಬಂತು? ಯಾರು ಮಾಡೋದು? ಇಲ್ಲೂ ಒಂದು ಷಡ್ಯಂತ್ರ ನಡೆದಿದೆಯಾ? ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರೋದು ದಾದಾ ಸಾಹೇಬ್ ಫಾಲ್ಕೆ ಫಸ್ಟ್ ಫಿಲ್ಮ್ ಮೇಕರ್, ಇಂಡಿಯನ್ ಫಿಲ್ಮ್ ಮೇಕರ್ ಅಂತ. ಅಲ್ಲ, ಈ ಸಿನಿಮಾ ನೋಡಿದ ಮೇಲೆ ಅವರಲ್ಲ, ಅದು ಮುಂಚೆ ಏನೋ ಪದ್ಮನಾಭಾಚಾರ್ಯ ಅದು ತುಳಿದೋಯ್ತು ಅಂತ ಇಟ್ಕೊಂಡ್ರು. ಅದಾದ್ಮೇಲೆ ಯಾರೋ ಒಬ್ರು ಬಂದ್ರಲ್ವ 1911 ಆದ್ಮೇಲೆ ಯಾರೋ ಒಂದು ಸಿನಿಮಾ ಮಾಡಿದ್ರು ಬಿಫೋರ್ ಹರಿಶ್ಚಂದ್ರ. ಅವ್ರು ಯಾರು? ಓವರ್ ಆಲ್ ಆಗಿ ತುಂಬ ಚೆನ್ನಾಗಿದೆ ಕನ್ನಡಿಗರು ನೋಡುವಂಥ ಸಿನಿಮಾ. ಡೈಲಾಗ್ಸ್ ಚೆನ್ನಾಗಿದೆ, ಮಜಾ ಕೊಡತ್ತೆ. ಜಗೇಶ್ ಅವರು ಹೇಳಲೇಬೇಕಾಗಿಲ್ಲ ಜಗಣ್ಣನ ಬಗ್ಗೆ, ತುಂಬನೇ ಪಂಚಿಂಗ್ ಡೈಲಾಗ್ಸು, ಕಾಮಿಡಿ ಸೆನ್ಸು ಎಲ್ಲ ಚೆನ್ನಾಗಿದೆ. ಬಟ್ ಲಾಸ್ಟಲ್ಲಿ ಎಮೋಷನ್ನು ಆಗ್ತೀವಿ, ಚೆನ್ನಾಗಿದೆ. ಬಟ್ ಕನ್ನಡಿಗ ನೋಡಬೇಕಾದಂಥ ಸಿನಿಮಾ ರಂಗನಾಯಕ ಸಿನಿಮಾ ನೋಡಿದೆ. ಆ್ಯಕ್ಚುಲಿ ನಮ್ಮ ಗುರುಪ್ರಸಾದ್ ಅವರಾಗಿರ್ಬೋದು, ಜಗೇಶ್ ಅವರಾಗಿರ್ಬೋದು, ಹಿಂದೆ ಒಂದು ಯಶಸ್ವಿ ಸಿನಿಮಾಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ವಿಚಾರ ಹೇಳಿದ್ದಾರೆ, ಒಂದು ಸೂಕ್ಷ್ಮ ವಿಚಾರ ಹೇಳಿದ್ದಾರೆ. ಏನಂದರೆ, ಕನ್ನಡ ಭಾಷೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಕನ್ನಡ ಭಾಷೆ ಬಳಸೋರಾಗಿರ್ಬೋದು ಅದು ತುಂಬ ಕಡಿಮೆ ಆಗ್ತಾ ಇದೆ. ಆಮೇಲೆ ಕನ್ನಡ ಸಿನಿಮಾಗಳಿಗೆ ಅಷ್ಟೇ ಎಷ್ಟು ಒಂದು ದಬ್ಬಾಳಿಕೆ ನಡೀತಾ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ ಹೇಳಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ ಕನ್ನಡ ಸಿನಿಮಾಗೆ ತುಂಬಾ ಒಂದು ಅನ್ಯಾಯ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಭಾಷೆ ಸಿನಿಮಾಗಳಾಗಿರ್ಬೋದು, ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ನಮಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ನ ಸಿಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಆಗಿರ್ಬೋದು. ಆಮೇಲೆ ಇಲ್ಲೊಂದು ಟ್ಯಾಂಟ್ ಒಂದು ವಿಚಾರ ಬರ್ತದೆ. ಒಂದು ವ್ಯಕ್ತಿನ ಹೇಳ್ತಾ ಇರ್ತಾರೆ, ಶಿವಣ್ಣ ಮತ್ತು ಸುದೀಪ್ ಅವರು, ದರ್ಶನ್ ಅವರು ಬರೋ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅವರು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಕನ್ನಡ ಎಲ್ಲರೂ ಪ್ರತಿಯೊಬ್ಬರು ಕೂಡ ಕನ್ನಡಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಪ್ರತಿಯೊಬ್ಬ ನಾಯಕ ನಟ ಕೂಡ, ಸ್ಟಾರ್ಗಳು ಕೂಡ. ಬಟ್ ಎಲ್ಲರೂ ನಮ್ಮ ಕನ್ನಡಿಗರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ನಮ್ಮ ಚೇಂಬರ್ ಆಗಿರ್ಬೋದು, ಇತ್ತೀಚಿನ ನೀವು ಎಲ್ಲ ಕಡೆ ನೋಡಿದ್ರೆ ಅಳ್ತಾ ಇದ್ದಾರೆ. ಈಗ ಲಾಸ್ಟ್ ವೀಕ್ ಒಂದು ಸಿನಿಮಾ ಗೊಳ ಅಂತ ಅಳ್ತಾ ಇದ್ದಾರೆ ಒಂದು ಟೀಮು. ಹಿಂಗೆ ಆದರೆ ಕನ್ನಡ ಸಿನಿಮಾ ಹೆಂಗೆ ಸರ್, ಕನ್ನಡ ಭಾಷೆ ಹೆಂಗೆ? ಈಗ ನೋಡಿ, ಇಲ್ಲಿ ಮೇಸ್ಟಿಕ್ ರೋಡಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೇನೆ ಥಿಯೇಟರ್ ಸಿಗ್ತಾ ಇಲ್ಲ. ಇವತ್ತೇ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂತಾರೆ, ಹಿಂದಿ ಸಿನಿಮಾ, ತೆಲುಗು, ತಮಿಳು ಎಲ್ಲರೂ ಬಂದು ಇಲ್ಲಿ ಅಟ್ಯಾಕ್ ಮಾಡ್ತಾರೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ಬಂದು ತುಂಬ ಚಿಕ್ಕ ಇಂಡಸ್ಟ್ರಿ ಸರ್. ಹಿಂಗೆ ಮುಂದೆ ಆದರೆ ಕನ್ನಡ ಹೆಂಗೆ ಬೆಳೆಯುತ್ತೆ? ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಸೆಕೆಂಡ್ರಿ ಸರ್, ಲಾಫ್ ಇಟ್ಟು ಸೆಕೆಂಡ್ರಿ. ಅಟ್ಲೀಸ್ಟ್ ನಾವು ಕನ್ನಡ ಸಿನಿಮಾಗಳು ಇಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರೋದಕ್ಕೆ ಬಿಡಬೇಕಲ್ಲ. ಯಾಕೆ ಬಿಡ್ತಾ ಇಲ್ಲ, ಯಾರು ಬಿಡ್ತಾ ಇಲ್ಲ? ಏನು ಚೇಂಬರ್ನವ್ರ ಪ್ರಾಬ್ಲಮ್ಮ? ಈಗ ಕನ್ನಡ ಭಾಷೆ ಸರ್ ಮೇನ್ ಈ ಸಿನಿಮಾದಲ್ಲಿ ಹೇಳಿರೋದು, ಕನ್ನಡ ಭಾಷೆ ಬೆಳೆಸಿ, ಕನ್ನಡ ಸಿನಿಮಾಗಳು ಬೆಳೆಸಿ ಅಂತೇಳಿ ನಮ್ಮ ಗುರುಪ್ರಸಾದ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೋಡಿ, 1911 ಅಷ್ಟು ದಬ್ಬಾಳಿಕೆ, ಬೇರೆಯವರು ನಮ್ಮ ಕನ್ನಡ ಭಾಷೆನ ಬೆಳೆಯೋದಕ್ಕೆ ಬಿಡಲಿಲ್ಲ ಅನ್ನೋದೊಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಲಾಸ್ಟಲ್ಲಿ ಒಂದು 5 ನಿಮಿಷ ತೋರಿಸಿದ್ರದು ಮರಾಠಿ, ಬೆಂಗಾಳಿ ಎಲ್ಲ ಬರ್ತಾ ಇದೆ, ಕನ್ನಡದಲ್ಲಿ ತುಂಬ ಲೇಟಾಗಿ ಬರ್ತಾ ಇದೆ. ಏನಕ್ಕೆ ಅಂತ ಇವಾಗಲೂ ಅದು ನಡೀತಾ ಇದೆ ಸರ್. ಕನ್ನಡ ಫಿಲಮ್ ಇಂಡಸ್ಟ್ರಿ ತುಂಬ ಚಿಕ್ಕ ಇಂಡಸ್ಟ್ರಿ, ಬಟ್ ಕನ್ನಡ ಭಾಷೆನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ. ಏನಕ್ಕೆ? ಇಲ್ಲಿ ನಾವು ಕನ್ನಡದವ್ರು ಸ್ಟ್ರಾಂಗ್ ಆಗಿರಬೇಕು, ಚೇಂಬರ್ನವ್ರು ಸ್ಟ್ರಾಂಗ್ ಆಗಿರಬೇಕು, ದೊಡ್ಡವರೆಲ್ಲ ಬಂದು ಕನ್ನಡ ಸಿನಿಮಾಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಕನ್ನಡ ಪರ ಹೋರಾಟಗಾರರು ಇದು ಹೋರಾಟ ಮಾಡ್ತಿರಲ್ಲಪ್ಪ, ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರೇ ಸಿಗ್ತಾ ಇಲ್ಲ, ಬಂದು ಹೋರಾಟ ಮಾಡಿ ಬೆಳೆಸಿ ಉಳಿಸಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಕನ್ನಡ ಸಿನಿಮಾ ಪ್ರೇಮಿಯಾಗಿ ನನ್ನ ಒಂದು ಅಳಲನ್ನು ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಕೂಡ ಭಾಷೆ ಬಗ್ಗೆ ಒಂದು ಪ್ರೀತಿ ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕದಲ್ಲಿ ನಾನು ಕನ್ನಡ ಸಿನಿಮಾ ನೋಡೋದು ಬಹಳ ಕಡಿಮೆ, ಬಟ್ ಇವತ್ತು ಈ ರಂಗನಾಯಕ ಸಿನಿಮಾ ನಮ್ಮ ಜಗ್ಗೇಶು, ಗುರುಪ್ರಸಾದು ಮತ್ತು ಅತಿ ಮುಖ್ಯವಾಗಿ ನಮ್ಮ ಛಾಯಾಗ್ರಹಣ ಮಾಡಿರುವಂಥ ಸಾಮ್ರಾಟ್ ಅಶೋಕ್ ಗೌತಮ್ ಅವರು ತುಂಬ ಚೆನ್ನಾಗಿ ಒಂದು ಈ ಒಂದು ಕನ್ನಡ ನಾಡಿಗೆ ಒಂದು ಒಂದು ಚಿತ್ರಣ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವೊಂದು ಭಾಷೆಗಳು, ಸಾಹಿತ್ಯ ಮತ್ತು ಛಾಯಾಗ್ರಹಣ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಮೂಡಿ ಬಂದಿರೋದು ಛಾಯಾಗ್ರಹಣ. ಇದು ವರ್ಲ್ಡ್ ಕ್ಲಾಸ್ ಆಗಿದೆ, ಬಾಲಿವುಡ್ ಮೀರಿಸುವಂತಹ ಒಂದು ಛಾಯಾಗ್ರಹಣ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಮುಖ್ಯವಾಗಿ ಸುಮಧುರ ಕನ್ನಡ ಹಾಡುಗಳು ಮತ್ತು ಸಂಗೀತ ಅತಿ ಚೆನ್ನಾಗಿ ಬಂದಿದೆ. ನಾನು ಎಲ್ಲ ಕನ್ನಡ ಜನತೆ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಈ ಚಿತ್ರತಂಡಕ್ಕೆ ತುಂಬ ಚೆನ್ನಾಗಿದೆ ಸಿನಿಮಾ. ನಾವು ಅನ್ಕೊಂಡೇ ಇರಲಿಲ್ಲ, ನಾವು ಆ್ಯಕ್ಟ್ ಮಾಡಿದಾಗ ಏನೂ ಗೊತ್ತಾಗಲಿಲ್ಲ, ಇಲ್ಲಿ ಬಂದು ನೋಡಿದಾಗ ತುಂಬಾ ಚೆನ್ನಾಗಿದೆ. ದಿನ ನೋಡಿದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ, ಸೂಪರ್ ಆಗಿದೆ. ಆ್ಯಕ್ಚುಲಿ ಈಗ ಕನ್ನಡ ಸೈಡ್ ಹೋಗ್ತಿರೋ ಕಾಲದಲ್ಲಿ ಈ ಥರದ್ದು ಬೇಕಿತ್ತು.
ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.